ರಾಗಿಯ ಹಾಲು ನೋಡಿ, ಮೂರು ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಾಗುವ ಹೇಗಾಗಿದೆ ಅಂತೇಳಿ. ಈ ರೀತಿಯಾಗಿ ಇಷ್ಟು ಒಣಗಿದ್ರುಂಟಲ್ಲ, ಎಷ್ಟು ಸಮಯಕ್ಕೆ ಬೇಕಾದ್ರೆ ಇಟ್ಟುಕೊಳ್ಬೋದು, ಹಾಳಾಗುವುದಿಲ್ಲ. ದಿವಸಕ್ಕೆ ಎಷ್ಟು ಸಲ ನಾವು ಚಹಾ ಕಾಫಿಯನ್ನು ಕುಡಿತೇವೆ? ಕೆಲವರು ಎರಡು ಸಲ, ನಾಲ್ಕು ಸಲ, ಐದಾರು ಸಲ ಎಲ್ಲ ಕುಡಿಯೋರಿದ್ದೇವೆ. ಈ ಎರಡು ಕೂಡ ಸ್ವಲ್ಪ ಉಷ್ಣಾಂಶವಾಗಿರುವಂಥದ್ದು ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತುಂಟು. ಹಾಗೆ ಇದರಲ್ಲಿ ಆರೋಗ್ಯಕರವಾಗಿರುವಂತಹ ಪರಿಣಾಮಗಳು ಸ್ವಲ್ಪ ಕಡಿಮೆ. ಒಮ್ಮೆಗೆ ಕುಡಿದಾಗುವ ಸ್ವಲ್ಪ ಉತ್ತೇಜನ ಸಿಗ್ತದಷ್ಟೇ. ಹಾಗೆ ನಾನು ಆರೋಗ್ಯಕ್ಕೆ ಒಳ್ಳೆ ಪರಿಣಾಮಕಾರಿಯಾಗಿರುವಂತಹ ಒಂದು ಪೇಯವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ರಾಗಿಯ ಹಾಲು ಮತ್ತು ಇದರಲ್ಲಿ ಮಾಡುವಂಥ ಹುಡಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕಿದ್ದೇನೆ. ಹೇಗೆ ಅಂತೇಳಿ ನೋಡುವ ಬನ್ನಿ. ರಾಗಿ ಹಾಲು ಮಾಡಲಿಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ಅಷ್ಟು ರಾಗಿಯನ್ನು ತಗೊಂಡಿದ್ದೇನೆ. ಸರಿಯಾಗಿ ಒಂದು 8 ಗಂಟೆಗಳಷ್ಟು ನೆನೆಸಿಟ್ಟನಿಸೋದು. ಇದನ್ನು ಕಡಿದು ಹಾಲು ಹಿಂಡಿಕೊಳ್ಳೋದು. ಸಲ ಕಡ್ದು ಹಾಲು ತೆಗೆದುಕೊಳ್ಬೋದು. ಹಾಲು ಬಿಡಲಿಕ್ಕೆ ಶುರು ಆಯಿತು ನೋಡಿ, ಕೂಡ ಬರಲಿಕ್ಕೆ ಉಂಟು, ಕಡ್ದಾಗಲಿಲ್ಲ. ಸ್ವಲ್ಪ ಸ್ವಲ್ಪವೇ ನೀರು ಸೇರಿಸಿಕೊಂಡು ಕಡ್ದುಕೊಳ್ತೇನೆ, ಇಲ್ಲ ಇದ್ರೆ ರಾಗಿ ಹಾಲು ಬಿಡುವುದಿಲ್ಲ. ಹಾಲು ತೆಗಿಲಿಕ್ಕೆ ಒಂದು ಬಟ್ಟೆ ನೋಡಿ, ಸ್ವಲ್ಪ ಹೊತ್ತು ಕಡ್ದಾಗುವಾಗ ಹಾಲು ಬಿಟ್ಟಿದೆ. ಇನ್ನು ಇದನ್ನು ತೆಗೆದು ಒಮ್ಮೆ ಹಿಂಡಿ ಮತ್ತು ಪುನಃ ಎರಡನೇ ತೆಗೆದುಕೊಳ್ಬೋದು ಹಾಲು. ಮೇಗೆ ಬಾರದಿದ್ದರೆ ಆಗ ಎರಡು ಸಲ ಮಾಡಿಕೊಳ್ತೇವೆ, ಆಗ ಸ್ವಲ್ಪ ಜಾಸ್ತಿಯ ಹಾಲು ಬಿಟ್ಟು ಬರ್ತದೆ. ಇದನ್ನಿನ್ನು ಈ ರೀತಿಯಾಗಿ ಹೀಗೆ ಮಾಡಿ ಹಾಲನ್ನೆಲ್ಲ ಕೆಳಗೆ ಪಾತ್ರ ಕೇಳಿಯೋ ರೀತಿಯಲ್ಲಿ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಸೇರಿಸಿಕೊಂಡುಂಟಲ್ಲ, ಸ್ವಲ್ಪ ಸುಲಭವಾಗಿ ಹಾಲು ಬಿಟ್ಟು ಬರ್ತದೆ. ಮೊದಲ ಹಿಂಡಿದಂತಹ ಹಾಲನ್ನು ಇನ್ನೊಂದು ಪಾತ್ರಕ್ಕೆ ಹಾಕಿಡ್ತೇನೆ. ನಮಗೆ ಇನ್ನೀಗ ಇದೇ ಪಾತ್ರದಲ್ಲಿ ಇನ್ನೊಮ್ಮೆ ಹಾಲು ಹಿಂಡ್ಲಿಕ್ಕುಂಟು. ಮೊದಲನೇ ಸಲ ಹಾಲು ತೆಗೆದ ರೀತಿಯಲ್ಲಿ ಎರಡು ಅಥವಾ ಮೂರು ಬಾರಿಯಾಗಿ ಹಾಲನ್ನು ತೆಗೆದುಕೊಳ್ಬೋದು. ಪುಂಟೆಯಲ್ಲಿರುವಂಥ ಇದು ಹಾಲಿನ ಅಂಶ ವೇಸ್ಟ್ ಆಗೋದು ಬೇಡ. ಇದೀಗ ಮೊದಲನೇ ಹಿಂಡಿದಂಥ ಹಾಲು, ಅದೇ ರೀತಿಯಲ್ಲಿ ಇದು ಈ ತಪ್ಪಲಲ್ಲಿರುವಂಥದ್ದು ಎರಡನೇ ಹಿಂಡಿದಂಥ ಹಾಲು, ಇದೆರಡನ್ನು ಕೂಡ ಒಟ್ಟಿಗೆ ಹಾಕಿಕೊಳ್ತೇನೆ. ಇದರಲ್ಲಿ ಈಗ ನೋಡಿ, ಸ್ವಲ್ಪ ಹೊತ್ತು ಇಟ್ಟಾಗುವಾಗ ಇದು ಹಾಲು ಮತ್ತು ನೀರು ಎರಡು ಕೂಡ ಬೇರೆ ಬೇರೆ ಆಗ್ತಾ ಉಂಟು, ಮೇಲೆ ನೀರು ಮಾತ್ರ ಕಾಣ್ತಾ ಉಂಟು. ಅದೇ ರೀತಿಯಲ್ಲಿ ಸ್ವಲ್ಪ ಹೊತ್ತು ಇಟ್ಟಾಗುವಾಗ ಇದು ಕೂಡ ಹಾಗೆಯೇ ಆಗಬೇಕು. ಹನಿಯುದು ಅಂತ ಹೇಳ್ತೇವೆ ನಾವು, ನೀರು ಮಾತ್ರ ಮೇಲೆ ಉಳಿತದೆ, ಹಾಲು ಮಾತ್ರ ಅಡಿಯಲ್ಲಿ ನಿಲ್ತದೆ. ಇನ್ನೀಗ ಒಂದು ಎರಡು ಮೂರು ಗಂಟೆಗಳ ಸುತ್ತ ಇದನ್ನು ಹೀಗೆ ಹನಿಲಿಕ್ಕೆ ಬಿಡಬೇಕು. ಮತ್ತು ಇದನ್ನು ನೋಡುವ ಹೇಗಾಗ್ತದೆ ಅಂತೇಳಿ. ಸಾಧಾರಣ ಒಂದು ಮೂರು ಗಂಟೆಗಳಷ್ಟೊತ್ತು ಇಟ್ಟಾಗುವಾಗ ನೀರು ಹನಿತಾ ಹನಿತಾ ಬಂತು, ಹಾಗೆ ಸ್ವಲ್ಪ ಸ್ವಲ್ಪವೇ ನೀರನ್ನು ತೆಗಿತಾ ಬಂದದ್ದು. ಇದೀಗ ಕೊನೆಯಲ್ಲಿರುವಂತಹ ಮಂದವಾಗಿರುವಂತಹ ಹಾಲು ನೋಡಿ, ಇದನ್ನು ಇನ್ನೀಗ ಒಂದು ತಟ್ಟೆಗೆ ಹಾಕಿಕೊಳ್ತೇನೆ. ಇನ್ನೀಗ ಇದರಲ್ಲಿ ನೀರು ತೆಗಿಲಿಕ್ಕೆ ಅಂತೇಳಿ ಹಾಗೆ ಸಿಗುವುದಿಲ್ಲ, ಸ್ವಲ್ಪ ಸ್ವಲ್ಪ ಸಿಕ್ಕಿತ್ತು, ಆಗ ತೆಗೆಯುವಾಗ ನಮಗೆ ಗಟ್ಟಿಯಾಗಿರುವಂತಹ ಹಾಲು ಸಿಗ್ತದೆ. ಇದನ್ನೊಂದು ತಟ್ಟೆಗೆ ಹಾಕಿಕೊಳ್ತೇನೆ. ಇದರಲ್ಲಿ ಅಡಿಯಲ್ಲಿ ನೋಡಿ, ಇನ್ನೂ ಕೂಡ ಮಂದವಾಗಿರುವಂತಹ ಹಾಲು ಉಂಟು ನೋಡಿ, ಎಷ್ಟು ಗಟ್ಟಿಯಾಗಿ ಉಂಟು. ಇದನ್ನು ಮಾಡುವಾಗ ಅಂತ ಗಮನಿಸಬೇಕಾದ ಅಂತ ಹೇಳಿದರೆ, ಸಂಜೆ ಹೊತ್ತಿನಲ್ಲಿ ಆಲ್ಮೋಸ್ಟ್ ಇದು ಒಣಗಬೇಕು, ಇದರಲ್ಲಿರುವಂಥ ನೀರಿನ ಪಸೆ ಸಾಧಾರಣ ಹೋಗಬೇಕು. ಸರಿಯಾಗಿ ಬಿಸಿಲಿನ ಇರುವ ಹೊತ್ತಿನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಎಣ್ಣೆಗೆ ಇದನ್ನು ಹೀಗೆ ಬಿಸಿಲಿನಲ್ಲಿಟ್ಟು ಮೂರು ದಿವಸದ ಬಿಸಿಲಿನಲ್ಲಿ ಇದು ಒಣಗಬೇಕು, ಆಗ ನಮಗೆ ಹುಡಿ ಮಾಡಲಿಕ್ಕೆ ಆಗ್ತದೆ, ಇದನ್ನು ಹುಡಿಯಾಗಿ ಸಿಗ್ತದೆ. ಇದರಲ್ಲಿ ಸ್ವಲ್ಪ ಹೊತ್ತು ಕಳೆದಾಗ ಹೋಗಿ ಇದರಲ್ಲಿ ಪುನಃ ಇದೇ ರೀತಿಯಲ್ಲಿ ನೀರು ಮೇಲೆ ನಿಲ್ತದೆ, ಆಗ ಅದನ್ನು ತೆಗಿಲಿಕ್ಕೆ ಆಗುವುದಾದರೆ ತೆಗೆದುಕೊಳ್ಬೋದು. ಇಲ್ಲ ಇದ್ದರೆ ಸಂಜೆ ಹೊತ್ತಿನಲ್ಲಿ ಆಗುವಾಗ ಬಿಸಿಲೆಲ್ಲ ಹೋದ ಮೇಲೆ ನಾವು ಫ್ರಿಜ್ ಇದ್ದರೆ ಫ್ರಿಜ್ಜಿನಲ್ಲಿ ಬೇಕಾದ್ರೆ ಇಟ್ಟುಕೊಳ್ಬೋದು, ಇಲ್ಲದಿದ್ದರೆ ಹುಳಿ ಬಂದರೆ ಅದು ಹಾಳಾಗ್ತದೆ, ವಾಸನೆ ಬರ್ತದೆ. ಮತ್ತು ಸರಿಯಾಗಿ ಬಿಸಿಲು ಬೇಕು ಇದು ಮಾಡುವ ಹೊತ್ತಿನಲ್ಲಿ. ಫ್ರೆಂಡ್ಸ್, ನಾವು ತೆಗೆದಿಟ್ಟಂತಹ ರಾಗಿಯ ಹಾಲು ನೋಡಿ, ಮೂರು ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಾಗುವ ಹೇಗಾಗಿದೆ ಅಂತೇಳಿ, ಎಲ್ಲ ಚೆನ್ನಾಗಿ ಒಣಗಿದೆ. ಈ ರೀತಿಯಾಗಿ ಗಟ್ಟಿಯಾಗಿ ಸಿಕ್ಕಿದೆ ನೋಡಿ. ಈ ರೀತಿಯಾಗಿ ಇಷ್ಟು ಒಣಗಿದ್ರುಂಟಲ್ಲ, ಎಷ್ಟು ಸಮಯಕ್ಕೆ ಬೇಕಾದ್ರೆ ಇಟ್ಟುಕೊಳ್ಬೋದು, ಹಾಳಾಗುವುದಿಲ್ಲ. ಇನ್ನೀಗ ನಾವು ಇದನ್ನು ಹುಡಿ ಮಾಡಲಿಕ್ಕೆ ಉಂಟು. ಫ್ರೆಂಡ್ಸ್, ಹಾಗೆ ಇದನ್ನು ನಾನು ಹುಡಿ ಮಾಡಲಿಕ್ಕೆ ಕಡಿಯುವ ಕಲ್ಲಿನಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಮೆಲ್ಲಗೆ ಕುಟ್ಟಿದರೆ ಸಾಕು, ಇದು ಹುಡಿ ಆಗ್ತದೆ. ಪೀಸು ಪೀಸು ರಾಗಿಯೆಲ್ಲ ನೈಸಾಗಿ ಹುಡಿಯಾಗಿದೆ. ಇನ್ನು ಇದನ್ನೊಂದು ಕುಪ್ಪಿಯಲ್ಲಿ ತುಂಬಿಸಿಡ್ತೇನೆ. ಗಾಜಿನ ಕುಪ್ಪಿಯಲ್ಲಿ ಹೀಗೆ ತುಂಬಿಸಿಟ್ಟು ಗಟ್ಟಿಯಾಗಿ ಮುಚ್ಚಳ ಹಾಕಿಟ್ರೆ ಎಷ್ಟು ಸಮಯಕ್ಕೂ ಏನಾಗುವುದಿಲ್ಲ. ಫ್ರೆಂಡ್ಸ್, ಇನ್ನೀಗ ಇದರ ರಾಗಿ ಹಾಲು ಮಾಡಲಿಕ್ಕೆ ತುಂಬ ಏನೋ ಕೆಲಸ ಇಲ್ಲ. ಹೇಗೆ ಮಾಡೋದು ಅಂತ ಹೇಳಿದರೆ, ಒಂದು ಗ್ಲಾಸಿನಲ್ಲಿ ನಾವು ಈ ಹುಡಿಯನ್ನು ಹಾಕಿಕೊಳ್ಳುವಂಥ, ನಮಗೆ ಒಂದು ಗ್ಲಾಸು ರಾಗಿ ಹಾಲು ಮಾಡೋದಾದರೆ ಒಂದು ಚಮಚದಷ್ಟು ಹುಡಿ ಗ್ಲಾಸಿಗೆ ಹಾಕಿ ಸ್ವಲ್ಪ ಬಿಸಿಯಾದಂತಹ ನೀರನ್ನು ಇದಕ್ಕೆ ಸೇರಿಸಿಕೊಂಡು ಕರಗಿಸಿಕೊಳ್ಳುವಂಥದ್ದು. ನಂತರ
ನಾವು ಈ ನೀರಿಟ್ಟು ನಮಗೆಷ್ಟು ಬೇಕು ಈಗ ಒಂದು ಗ್ಲಾಸ್ ಆದರೆ ಅರ್ಧ ಗ್ಲಾಸಿನಷ್ಟು ನೀರಿಟ್ಟು ಅದ್ರ ಹಾಗೆ ಮಾಡಿಕೊಡ್ಬೋದು ಅಥವಾ ಹಾಲಲ್ಲೇ ಮಾಡೋದಾದರೆ ಹಾಲಲ್ಲಿ ಕೂಡ ಮಾಡಿಕೊಳ್ಬೋದು. ಅದಕ್ಕೆ ಸಿಹಿಗೆ ಬೇಕಾದಾಗೆ ಬೆಲ್ಲ, ಬೆಲ್ಲವನ್ನು ಹಾಕಿ ಬೆಲ್ಲ ಕರಗಿಸಿದ ಮೇಲೆ ಈ ಕರಗಿಸಿದಂತಹ ರಾಗಿ ಹುಡಿ ಉಂಟಲ್ಲ ಅದನ್ನು ಇದಕ್ಕೆ ಸೇರಿಸಿಕೊಳ್ಳುವಂಥದ್ದು. ಯಾಕೆ ಅಂತ ಹೇಳಿದರೆ ಡೈರೆಕ್ಟಾಗಿ ನಾವು ಹುಡಿಯನ್ನು ಹಾಕಿದ ಕೂಡಲೇ ಕುದಿಯುವಂಥ ನೀರಿನಲ್ಲಿ ಹುಡಿ ಕಾಳು ಗಟ್ಟಿ ಹೋಗ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡುವಂಥದ್ದು. ಕುದಿದಾಗುವಾಗ ನೋಡಿ ಒಳ್ಳೆ ಮಂದ ಬಂತು. ಇನ್ನೇಗೆ ಇದಕ್ಕೆ ಹಾಲನ್ನು ಸೇರಿಸಿಕೊಳ್ತೇನೆ. ಹೀಗೆ ಕುದಿ ಬಂದರೆ ಸಾಕು. ಸರಿಯಾಗಿ ಎರಡು ಸಲ ಆಚೀಚೆ ಬಡಿದು ಕುಡಿದ್ರೆ ಆಯಿತು. ಆರೋಗ್ಯಕ್ಕೆ ಫಸ್ಟು. ಈ ರೀತಿಯಾಗಿ ಒಂದು ರಾಗಿ ಹಾಲು ಮಾಡಿ ಕುಡಿದ್ರಂಟಲ್ಲ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ದೇಹಕ್ಕೆ ಕೂಡ ಒಳ್ಳೆಯದು. ಚಾ ಕಾಪಿ ಹೇಗಿರೋದನ್ನೆಲ್ಲ ನಾವು ಯಾವತ್ತು ಮಾಡಿ ಕುಡಿತೇವೆ, ಎಡೆ ಎಡೆಯಲ್ಲಿ ಒಮ್ಮೆ ಈ ರೀತಿಯಾಗಿ ಒಂದು ಮಾಡಿ ಕುಡಿದುಕೊಂಡ್ರೆ ಒಳ್ಳೆಯದಾಗ್ತದೆ. ಹಾಗಾದರೆ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತ ಹೇಳಿ ಬಯಸ್ತೇನೆ. ಮುಂದಿನ ಡೇ ಸಿಗುವ. ನಮಸ್ಕಾರ. ಭಾರಿ ಒಳ್ಳೆಯದಾಗಿದೆ.